ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಅಭ್ಯಾಸಗಳು ವರ್ತನೆಯನ್ನು ರೂಪಿಸುತ್ತವೆ. ಚೆನ್ನಾಗಿದೆಲ್ಲ ವಿಷಯ. ಅಭ್ಯಾಸ ಅಂದ್ರೆ ನಾವು ಯಾವುದನ್ನ ಪದೇ 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 ಮಾಡ್ತಾ ಇರ್ತೇವೆ. ವಿ ಆರ್ ವಾಟ್ ವಿ ರಿಪೀಟೆಡ್ಲಿ ಡೂ. Excellence, therefore, is not an act but a habit, ಅಂತ ಅರಿಸ್ಟಾಟಲ್ ಹೇಳಿದ್ದಾರೆ. ಅಭ್ಯಾಸಗಳಿಂದ ನಮ್ಮ ಗುರುತು ಬದಲಾಗುತ್ತದೆ. ಹೊಸ ಹೊಸ ಅಭ್ಯಾಸಗಳನ್ನ ಆರಂಭಿಸಿ. ಚಿಕ್ಕಂದಿನಿಂದಲೇ ಉತ್ತಮ ಅಭ್ಯಾಸಗಳನ್ನ ರೂಢಿಸಿಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಮನಸ್ ಮಾಡಿದ್ರೆ ಯಾವುದೇ ವಯಸ್ಸಿನಲ್ಲಿಯೂ ಕೂಡ ನಾವು ಹೊಸ ಅಭ್ಯಾಸಗಳನ್ನ ಆರಂಭಿಸಬಹುದು. ಹಾಗಾಗಿನೆ ಎಷ್ಟೋ ಜನ ಅವರ ಇಳಿ ವಯಸ್ಸಿನಲ್ಲಿಯೂ ಕೂಡ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸ್ನೇಹಿತ ಸ್ಟೀಫನ್ ಆರ್ ಕೋವಿ ಅವರು ತಮ್ಮ ಕೃತಿ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್, ಆ ಏಳು ಹ್ಯಾಬಿಟ್ಸ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಬಿ ಪ್ರೋ ಆಕ್ಟಿವ್, ಪೂರ್ವಭಾವಿಯಾಗಿ ಎಚ್ಚೆತ್ತುಕೊಳ್ಳುವಿಕೆ, ಅಂದರೆ ನಮ್ಮ ಬದುಕನ್ನು ನಾವೇ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಮುಖ್ಯ. ನಮ್ಮ ಆಯ್ಕೆಗಳನ್ನು ಗೌರವಿಸಿ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ. ಬಿಗಿನ್ ವಿತ್ ದ ಎಂಡ್ ಇನ್ ಮೈಂಡ್, ದಿಸ್ ಇಸ್ ಸೆಕೆಂಡ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಅಂತ್ಯವನ್ನು ಗಮನದಲ್ಲಿಟ್ಟುಕೊಂಡು ಆರಂಭ ಮಾಡಿ. ನಾವು ಅಂತ್ಯವನ್ನು ಗಮನದಲ್ಲಿಟ್ಟುಕೊಂಡಾಗ ನಮ್ಮ ಗುರಿಗಳನ್ನು ಸದಾ ಎಚ್ಚೆತ್ತ ಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್, ಪ್ರಮುಖ ವಿಚಾರಗಳಿಗೆ ಆದ್ಯತೆಯನ್ನ ನೀಡಿ. ನಮ್ಮನ್ನು ಅನೇಕ ವಿಚಾರಗಳು ಕಾಡ್ತಾ ಇರಬಹುದು, ಆದರೆ ಆದ್ಯತೆಯನ್ನು ಸರಿಯಾಗಿ ಪಾಲಿಸಿದಾಗ ನಮ್ಮ ಹಾದಿ ಸುಗಮ. ನೋಡಿ, ನೀವು ಪ್ರಯಾರಿಟೈಸ್, ಆದ್ಯತೆ ನಿಮ್ಮ ಬದುಕನ್ನೇ ಬದಲಿಸುತ್ತೆ. ನನ್ನ ಅನುಭವಕ್ಕೆ ಇದು ತುಂಬಾ ಚೆನ್ನಾಗಿ ಬಂದಿದೆ. ಈ ಏಳು ವಿಷಯಗಳು ನಾನು ಒಪ್ತೇನೆ ಏನು ಸ್ಟೀಫನ್ ಕೋವಿ ಹೇಳಿದ್ದಾರೆ, ಇದು ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದೆ. ಥಿಂಕ್ ವಿನ್ ವಿನ್, ಗೆಲ್ಲುವಿಕೆಯೇ ನಿಮ್ಮ ಆಲೋಚನೆ ಆಗಿರಲಿ. ಪರಸ್ಪರರ ನಡುವಿನ ಹೊಂದಾಣಿಕೆ, ಲಾಭ ಹಾಗೂ ಸಂತೃಪ್ತಿಯ ಕಡೆ ಸಾಗುವುದು ಇಬ್ಬರೂ ಗೆಲ್ಲಲು ಸಹಕಾರಿ. ನಾವೇನ್ ಅನ್ಕೊಂಡಿದ್ದೇವೆ, ಇನ್ನೊಬ್ಬರನ್ನ ತುಳಿದೇ ನಾವು ಮೆಟ್ಲೆತ್ಕೊಂಡು ಹೋಗ್ಬೇಕು, ಅವ್ರನ್ನ ಏರ್ಬೇಕು ಅಂತ ಅನ್ಕೋತೀವಿ. ನಾವು ಇಟ್ ಇಸ್ ನಾಟ್ ಸೋ. ಯಾಕೆ ಬೇಕು, ಯಾಕೆ ಹಂಗ ಅನ್ಕೊಂತೀರಾ? ಅವ್ರನ್ನು ಯಾಕೆ ಕನ್ಸಿಡರ್ ಮಾಡ್ಕೊಂಡು ನೀವು ಅವ್ರ ಜೊತೆಗೆ ಬೆಳೀಬಾರ್ದು? ಇವತ್ತು ಯಾಕೆ ಅಫಿಲಿಯೇಷನ್ ತುಂಬಾನೇ ಬೆಳೀತಾ ಇದೆ, ಕೊಲಾಬ್ರೇಷನ್ಸ್ ಬಿಸ್ನೆಸ್ಗಳಲ್ಲಿ ಎಷ್ಟು ಆಗ್ತಾ ಇದೆ ಅಂತ ಮಾಡ್ಕೊಳ್ಳಿ. ಸೀಕ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್, ದೆನ್ ಟು ಬಿ ಅಂಡರ್ಸ್ಟುಡ್. ಅರ್ಥ ಮಾಡಿಕೊಂಡು ಇತರರಿಗೆ ಅರ್ಥ ಮಾಡಿಸಿ, ಇದು ಐದನೇ ಪಾಯಿಂಟ್. ವಿಚಾರಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಆನಂತರವೇ ಮತ್ತೊಬ್ಬರಿಗೆ ಅರ್ಥ ಮಾಡಿಸುವುದು ಸೂಕ್ತ. ಅನುಭೂತಿಯಿಂದ ಆಲಿಸುವುದು ಕೂಡ ಮುಖ್ಯ ಆಗ್ತದೆ. ಓಕೆ, ಸಿನರ್ಜೈಸ್, ತಂಡ ನಿರ್ಮಾಣ, ಮತ್ತೊಬ್ಬರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ವಿಶಾಲ ಮನೋಭಾವದಿಂದ ಹಾಗೂ ಸೃಜನಾತ್ಮಕತೆಯಿಂದ ಯಾವುದೇ ತಂಡ ಬಲಿಷ್ಠವಾಗಬಲ್ಲದು. ಟುಗೆದರ್ ಎವರಿ ಒನ್ ಅಚೀವ್ಸ್ ಮೋರ್ ಅಂತ ಹೇಳುತ್ತೆ ಟೀಮ್ ಅನ್ನುವ ಒಂದು ಪದ. ಎಲ್ಲರೂ ಮನಸ್ಸು ಮಾಡಿದರೆ ನೀವು ನೋಡಿ ದೊಡ್ಡ ದೊಡ್ಡ ಸಾಧನೆಗಳು, ಕೆಲವೊಂದು ಸಾಧನೆಗಳು ಏಕ ವ್ಯಕ್ತಿಗಳಿಂದಲೂ ಆಗಿದೆ, ಅದನ್ನ ಅಲ್ಲಗಳಿಯೋದಿಲ್ಲ, ದಟ್ ಇಸ್ ದ ಪವರ್ ಆಫ್ ಒನ್ ಅಂತ ಹೇಳ್ತಾರೆ. ಆದರೆ ಅತಿ ದೊಡ್ಡ ದೊಡ್ಡ ಸಾಧನೆಗಳು ತಂಡಗಳಿಂದ ಆಗಿದೆ. ಆ ತಂಡಗಳನ್ನ ಮುನ್ನಡೆಸುವ ವ್ಯಕ್ತಿಗಳು ಲೀಡರ್ಸ್ ಆಗ್ತಾರೆ, ಆದರೆ ತಂಡದ ಒಂದು ಏಳಿಗೆ ಇಡೀ ಒಂದು ದೊಡ್ಡ ಸಂಸ್ಥೆಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪಾಯಿಂಟ್ ನಂಬರ್ 7, ಶಾರ್ಪ್ ಅನ್ ದ ಸಾ, ಗರಗಸವನ್ನ ತೀಕ್ಷ್ಣಗೊಳಿಸಿ. ನಿರಂತರ ಕಲಿಕೆಯ ಜೊತೆಗೆ ಪೂರ್ವಾಭ್ಯಾಸಗಳು ನಮ್ಮನ್ನು ಗಟ್ಟಿಗೊಳಿಸುತ್ತವೆ. ಅಭ್ಯಾಸದ ಮಹತ್ವವನ್ನು ಅರಿಯಬೇಕು. ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಮುಂದೆ ಸಾಗಿದರೆ ನಿಜವಾಗಿಯೂ ನಮ್ಮ ಅಭ್ಯಾಸಗಳು ನಮ್ಮ ಬದುಕನ್ನೇ ಬದಲಿಸುತ್ತವೆ. ಅಭ್ಯಾಸಗಳ ಆಯ್ಕೆ ನಮ್ಮದು,
ಉದಾಹರಣೆಗೆ ಬೆಳಗ್ಗೆ ಬೇಗ ಎದ್ದು ಬೇಗ ಮಲಗೋದಾಗಿರ್ಬೋದು, ವ್ಯಾಯಾಮ ಮಾಡೋದಾಗಿರ್ಬೋದು, ಸತ್ಸಂಗದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದು, ಓದುವುದು, ಬರೆಯುವುದು, ಆಲಿಸುವುದು, ವೀಕ್ಷಿಸುವುದು, ಅಭಿನಂದಿಸುವಿಕೆ, ಶುಭಾಶಯಗಳ ವಿನಿಮಯ, ಗುರಿಗಳ ಕಡೆ ಗುರಿ ಇಡುವಿಕೆ, ಇವೆಲ್ಲವೂ ತುಂಬಾ ಮುಖ್ಯ ಆಗ್ತದೆ. ದೈನಂದಿನ ವೇಳಾಪಟ್ಟಿ ಕೂಡ ನಮಗೆ ನೆರವಾಗ್ತದೆ. ಪ್ರಿವ್ಯೂ ಇನ್ ದ ಮಾರ್ನಿಂಗ್ ಅಂಡ್ ಪ್ರಿವ್ಯೂ ಇನ್ ದ ಈವ್ನಿಂಗ್ ಹೆಲ್ಪ್ಸ್ ಅಸ್ ಎ ಲಾಟ್. ನಾವು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಕೆಲಸಗಳು ಸಲೀಸಾಗ್ತದೆ. ಅದಕ್ಕೆ ಬೆವರು ಹರಿಸಿ ರಕ್ತ ಬೇಡ ಅಂತ ಒಂದು ಮಾತಿದೆ. ಯಾರು ಹೆಚ್ಚು ಚೆನ್ನಾಗಿ ಬೆವರು ಹರಿಸ್ತಾರೆ ಅವ್ರ ರಕ್ತ ಸುರಿಸೋದಿಲ್ಲ ಅನ್ನುವಂಥದ್ದು. ವಸ್ತುಗಳನ್ನು ಬಳಸಿ ಮನುಷ್ಯರನ್ನು ಪ್ರೀತಿಸಿ, ಮನುಷ್ಯರನ್ನೇ ಬಳಸೋದು ಕರ್ಮ ಮಾಡಿದರೆ ಜನ. ಅದಕ್ಕೆ ಓಕೆ, ವಸ್ತುಗಳನ್ನ ಬಳಸಿ ಮನುಷ್ಯರನ್ನ ಪ್ರೀತಿಸಿ. ಅಭ್ಯಾಸಗಳಿಗೂ ದುರಭ್ಯಾಸಗಳಿಗೂ ಇರುವ ವ್ಯತ್ಯಾಸವನ್ನ ನೀವು ಮನಗಾಣಿ, ದುರಭ್ಯಾಸಗಳನ್ನ ದೂರವಿಡಿ. ಅಭ್ಯಾಸಗಳಿಗೂ ಹವ್ಯಾಸಗಳಿಗೂ ಕೊಂಚ ವ್ಯತ್ಯಾಸ ಇದೆ. ನಮ್ಮ ಹವ್ಯಾಸಗಳು ಕೂಡ ಅಭ್ಯಾಸವಾಗಿ ಮಾರ್ಪಡಬಲ್ಲವು. ಅದನ್ನ ಅರ್ಥ ಮಾಡಿಕೊಂಡು ಉತ್ತಮ ಹವ್ಯಾಸವನ್ನ ನಿಮ್ಮವನ್ನಾಗಿಸಿಕೊಳ್ಳಿ. ಹವ್ಯಾಸ ಹಾಬೀಸ್, ಹಾಬೀಸ್ ಆರ್ ರೂಬೀಸ್ ಇನ್ ದಿ ಗಾರ್ಲ್ಯಾಂಡ್ ಆಫ್ ಲೈಫ್ ಅಂತ ಒಂದು ಮಾತು. ಸ್ವಯಂ ನಿಯಂತ್ರಣ, ಸೆಲ್ಫ್ ಕಂಟ್ರೋಲ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ನಿರಂತರ ಕ್ರಿಯೆಗಳು ಅಭ್ಯಾಸವಾಗಿ ಬದಲಾಗಬೇಕು. ಉತ್ತಮ ಅಭ್ಯಾಸಗಳನ್ನ ನಾವು ಪ್ರತಿನಿತ್ಯ ಪಾಲಿಸುವಂತಾಗಬೇಕು. ಎಸ್ ಫ್ರೆಂಡ್ಸ್, ಶಿಪ್ಸ್ ಆರ್ ಸೇಫ್ ಫಾರ್ ಇಟ್ ಆಬ್ ಬಟ್ ದೇ ಆರ್ ನಾಟ್ ಮೇಡ್ ಫಾರ್ ಇಟ್. ಹಡಗುಗಳು ಬಂದರಿನಲ್ಲಿದ್ದರೆ ಸುರಕ್ಷಿತ, ಆದರೆ ಅವುಗಳನ್ನು ನಿರ್ಮಿಸುವುದು ಬಂದರಿನಲ್ಲಿ ಕಟ್ಟಿ ಹಾಕಲು ಅಲ್ಲ. ನಡೆವರೆಡ ಹೂವರಲ್ಲದೆ ಕುಳಿತವರೆಡ ಹೂವರೇ ಅಂತಾರೆ ರಾಘವಾಂಕ. ಕುಳಿತಿದ್ರೆ ಎಡವಕ್ಕಾಗತ್ತಾ? ಇಲ್ಲ, ನಡೀತಾ ಇರ್ತಾನೆ. ನಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು, ಅಟೆಂಪ್ಟ್ಸ್ ಮಾಡ್ತಾ ಇರಬೇಕು, ಮುನ್ನುಗ್ತಾ ಇರಬೇಕು. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ ಅಂತ ಸಾಕ್ತಾ ಇರಬೇಕು. ನಂದೇ ಒಂದು ಕೋಟಿದೆ, ಸಣ್ಣ ಪುಟ್ಟ ವಿಚಾರಗಳ ಕಡೆಗೆ ಗಮನ ಕೊಡುವವರು ಮಾತ್ರ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಈ ವಿಡಿಯೋ ನೋಡ್ತಾ ಇರುವ ನೀವು ಕೂಡ ದೊಡ್ಡ ವ್ಯಕ್ತಿಗಳಾಗಬೇಕು. ದೊಡ್ಡ ವ್ಯಕ್ತಿಗಳಾಗಬೇಕು ಅಂದ್ರೆ ನಿಮ್ಮ ಅಭ್ಯಾಸಗಳಲ್ಲಿ ಬದಲಾವಣೆಗಳಾಗಬೇಕು. ಉತ್ತಮವಾದ ಅಭ್ಯಾಸಗಳನ್ನು ರೂಪಿಸಿಕೊಳ್ಳಬೇಕು, ರೂಢಿಸಿಕೊಳ್ಳಬೇಕು, ಪಾಲಿಸಿಕೊಳ್ಳಬೇಕು. ನಿಮ್ಗೆ ಒಳ್ಳೆಯದಾಗ್ಲಿ. ನಮಸ್ಕಾರ.